ಅಧ್ಯಕ್ಷ ನೋಡಿದ್ವಿ, ಈಗ ಉಪಾಧ್ಯಕ್ಷನ ಜೊತೆ ತೆರೆ ಹಂಚ್ಕೊಂತಿದ್ದೀವಿ. ಉಪಾಧ್ಯಕ್ಷದಲ್ಲಿ ನಾನು ಕಾರ್ಯದರ್ಶಿನ ಸದಸ್ಯನ ಅಂತೇಳಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಚಿಕ್ಕಣ್ಣ ಸರ್ ಬಗ್ಗೆ ಹೇಳಬೇಕು ಅಂದರೆ, ಚಿಕ್ಕಣ್ಣ ಸರ್ ಜೊತೆ ನಾನು ಮೊದಲು ತೆರೆ ಹಂಚ್ಕೊಂಡಿದ್ದು ಪಾಂಡ್ರಂಗಟ್ಟಲ ಅಂತ ಒಂದು ಸೀರಿಯಲಲ್ಲಿ. ಅವ್ರಿಗೆ ನೆನಪಿಲ್ಲ ಅನಿಸುತ್ತೆ, ನೆನಪಿದೆ. ಅಲ್ಲಿಂದ ನಮ್ಮ ಜರ್ನಿ ಹಂಗೆ ಬರ್ತಾ ಇದೆ, ತುಂಬ ಸಿನಿಮಾಗಳ ಜೊತೆಲಿ ಮಾಡಿದ್ವಿ. ಈಗ ತುಂಬ ಖುಷಿ ಆಗ್ತಿರೋದು ಏನಕ್ಕೆ ಅಂತಂದರೆ, ಒಬ್ಬ ಗಾರೆ ಕೆಲಸ ಮಾಡ್ಕೊಂತಿರೋ ಒಬ್ಬ ಹುಡುಗ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಹೀರೋ ಆಗ್ತಿದೆ ಅಂದರೆ ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಜರ್ನಿ ಕೂಡ ಅಲ್ಲಿಂದ ಬಂದಿದ್ದು. ಅವ್ರ ಜೊತೆಯಲ್ಲಿ ನಾನು ಕೂಡ ಈಗ ಒಂದು ಪಾತ್ರ ಮಾಡ್ತಿದ್ದೀನಿ, ಒಂದು ಒಳ್ಳೆ ಪ್ರಮುಖ ಪಾತ್ರ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಂದ ಆಲ್ ದಿ ಬೆಸ್ಟ್, ಹೃದಯಪೂರ್ವಕವಾಗಿ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಇನ್ನು ಉಮಾಪತಿ ಸರ್ ಬಗ್ಗೆ ಏನು ಜಾಸ್ತಿ ಹೇಳೋದು, ಏಕೆಂದರೆ ಅವ್ರದ್ದು ಸಿನಿಮಾದಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ನಾವಂತರ ಆಸ್ಥಾನ ಕಲಾವಿದರು, ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಒಳ್ಳೊಳ್ಳೆ ಕಲಾವಿದರು. ಅವ್ರು ಹೇಳ್ದಂಗೆ ಎಕ್ಸ್ಪಿರಿಮೆಂಟಲ್ ಜೊತೆಗೆ ಒಳ್ಳೊಳ್ಳೆ ಕಲಾವಿದರನ್ನ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಅವರು ತುಂಬ ಸಪೋರ್ಟ್ ಮಾಡ್ತಾ ಬರ್ತಾರೆ. ಅದರಲ್ಲೂ ನಾನು ಒಬ್ಬ ಕೂಡ, ತುಂಬ ಹೆಮ್ಮೆ ಅನಿಸುತ್ತೆ ಸರ್ ನಿಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೆ. ಹಾಗೆ ಚಂದ್ರು ಸರ್ ಜೊತೆ ಮತ್ತು ಅನಿಲ್ ಸರ್ ಜೊತೆ ಮತ್ತು ಮೇಡಮ್ ಜೊತೆ ನನ್ನ ಮೊದಲನೇ ಸಿನಿಮಾ ಜರ್ನಿ ಈಗ ಶುರುವಾಗ್ತಿದೆ ಅವ್ರ ಜೊತೆ. ಥ್ಯಾಂಕ್ ಯು ಸರ್ ಅವಕಾಶ ಕೊಡಿದ್ದೆ, ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಕೆಲಸ ಮಾಡ್ತಿರೋದಕ್ಕೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ನೀವು ಅಧ್ಯಕ್ಷನಿಗೆ ಏನು ಕೊಟ್ರಿ ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಪಾಧ್ಯಕ್ಷನಿಗೆ ಕೊಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.